ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂತಹ ಸನ್ಮಾನ್ಯ ಲಕ್ಷ್ಮೀಕಾಂತ್ ಬಾನಿಕೋಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪರಿಸರ ಬಗ್ಗೆ ಜನರಲ್ಲಿ ಯಾವ ರೀತಿ ಜಾಗೃತಿಗೊಳಿಸಬೇಕು, ಯಾವ ರೀತಿಯಾಗಿ ಪರಿಸರವನ್ನು ನಾವು ಬೆಳೆಸಬೇಕು ಅನ್ನೋ ವಿಚಾರವನ್ನು ಮಂಡಿಸಲಾಯಿತು. ಇದೇ ವೇಳೆ ಉನಗುಂದ ತಾಲೂಕಿನ ಎಪಿಎಂಸಿ ಅಧ್ಯಕ್ಷ ಪಿಡ್ಡನ್ನವರ ಕುರಿ, ಅಮೀನ್ಗಡ ಪಟ್ಟಣ ಪಂಚಾಯಿತಿಯ ಸದಸ್ಯ ಗುರುನಾಥ್ ರೂಡಿಗಿ ಮತ್ತು ಠಾಣೆ ಹಾಗೂ ಅರಣ್ಯ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪರಿಸರ ದಿನಾಚರಣೆ ಅಂಗವಾಗಿ ನಾವು ಹಾಗೂ ಅರಣ್ಯ ಇಲಾಖೆದವರು, ನಮ್ಮ ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ನಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯೊಳಗೆ ಆಮೇಲೆ ನಮ್ಮ ಅಡ್ಡಿಯೊಳಗೆ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಇದಕ್ಕೆ ಸಮಾಜದ ಮುಖಂಡರು ಬಂದು ಹೋಗಿದ್ದಾರೆ ಬೆಳಗ್ಗೆ. ಈಗ ನಾವು ಹಾಗೂ ನಮ್ಮ ಸಿಬ್ಬಂದಿ ಎಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಮಕ್ಕಳು ಎಲ್ಲರೂ ಈ ಗಿಡ ನೆಡುವ ಕಾರ್ಯಕ್ರಮದೊಳಗೆ ಭಾಗಿಯಾಗಿ ಪರಿಸರ ದಿನಾಚರಣೆಯನ್ನು ಒಂದು ಉತ್ತಮ ರೀತಿಯಾಗಿ ಆಚರಣೆ ಮಾಡಿದ್ದೀವಿ. ಸರ್, ಏನೊಂದು ಸಮಾಜಕ್ಕೆ ಪರಿಸರ ಮುಖಾಂತರ ಒಂದು ಸಂದೇಶವನ್ನು ಕೊಡ್ತೀರಿ? ಇತ್ತಿತ್ತಲಾಗಿ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ಲಿಕ್ಕೆತ್ತದು, ಆಮೇಲೆ ಕಾಲ ಕಾಲಕ್ಕೆ ಮಳೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಗಿಡಗಳು ಕಾರಣ ಆಗದಂತೆ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಯದ. ಸೊ ನಮ್ಮ ಇಲಾಖೆ ಇಲಾಖೆಗಳು ಕೂಡ ಇದನ್ನು ಕಾರ್ಯಗಳನ್ನು ಮಾಡ್ಲಿಕ್ಕೆ ಅದೇ ಪ್ರಕಾರವಾಗಿ ನಮ್ಮ ಇಲಾಖೆಯು ಕೂಡ ಕಾರ್ಯ ಮಾಡಲಿಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಯಾರ್ಯಾರಲ್ಲ ಸರ್ ಇವತ್ತಿಂದ ನಿಮ್ಮ ಠಾಣಾ ಸಿಬ್ಬಂದಿ ಅವರು? ಇವತ್ತು ನಮ್ಮ ಠಾಣಾ ಸಿಬ್ಬಂದಿ ರಮೇಶ್ ಅವರು, ಆಡಗಲ್ ಅವರು, ಗೌಡ್ರು, ವಾಲಿಕಾರ್ ಮತ್ತು ಆಮೇಲೆ ಸಂಗಮೇಶ್ ಅವರು, ಅರಣ್ಯ ಅಧಿಕಾರಿಗಳಿದ್ದಾರೆ ರೀ, ಅರಣ್ಯ ಇಲಾಖೆ ಎಲ್ಲ ಸಿಬ್ಬಂದಿಗಳಿದ್ದಾರೆ ರೀ. ಸಣ್ಣ ಮಕ್ಕಳು ಕೂಡ ಇವತ್ತು ಭಾಳ ಚಟುವಟಿಕೆಯಿಂದ ಕೆಲಸ ಮಾಡಿದ್ದಾರೆ ಇವತ್ತು. ಸೊ ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ. ಸರ್, ಎಷ್ಟು ಸಸಿಗಳನ್ನು ಸರ್ ಟಾರ್ಗೆಟ್ ಮಾಡಿ ಸರ್ ಟೇಷನಲ್ಲಿ? ನಮ್ಮದು ಜಾಸ್ತಿ ಅದ ರೀ ಟಾರ್ಗೆಟ್, ಬಟ್ ಈಗ ಸದ್ಯಕ್ಕೆ ಒಂದು ಅರವತ್ತರಿಂದ 65 ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮಾತಾಡಿ. ಜೂನ್ 5 ಪರಿಸರ ದಿನಾಚರಣೆ ಅಂಗವಾಗಿ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ವತಿಯಿಂದ ನಾವು ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಪರಿಸರವನ್ನು ಇದು ಒಳ್ಳೆಯ ರೀತಿಯಿಂದ ಕಾಪಾಡೋ ಸಲುವಾಗಿ ಗಿಡ ಮರಗಳು ಬೆಳೆಸೋದು ಅತ್ಯವಶ್ಯಕವಾದ್ದರಿಂದ ನಾವು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ರೀತಿ ಎಲ್ಲ ಇಲಾಖೆಯವರು ಗಿಡಗಳನ್ನು ನಡೆಸಿದ್ದಾರೆ.